ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ದಾಗ ಕಟ್ಟಿನ ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತೀರಿ ಅವರೆಲ್ಲರಿಗೂ ಭಾಳ ಭಾಳ ಥ್ಯಾಂಕ್ಸ್. ಬರ್ರಿ ಈಗ ಕಟ್ಟಿನ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ. ನಾನೀಗ ಹೋಳಿಗೆ ಮಾಡೋಕ್ಕೆ ಅಂತ ಕಡಲೆಬೇಳೆ ಕುದಿಸ್ಕೊಂಡಿದ್ದೆ. ಅದ್ರ ಕಟ್ಟನ್ನ ಈಗ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಸುಮಾರು 2 ಗ್ಲಾಸಷ್ಟಿದೆ ಕಟ್ಟು. ನಾನೀಗ 1 ನಿಂಬೆಹಣ್ಣಿನ ಸೈಜಷ್ಟು ಹುಣಸೆಹಣ್ಣನ್ನು ಇದೇ ಕಟ್ಟಿನ ನೀರಲ್ಲಿ ನಾನು ನೆನೆಯಕ್ಕಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಕಟ್ಟಿನ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ 1/4 ಬಟ್ಲು ಒಣ ಕೊಬ್ಬರಿನ ಉದ್ದುದ್ದಕ್ಕೆ ತೆಳ್ಳಗೆ ಹೆಂಚ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಇದನ್ನು ಈಗ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕು ಮೀಡಿಯಮ್ ಉರಿಲಿ ನೋಡಿ. ಈ ಥರ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕು. ನಾನೀಗ ಹುರ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದಕ್ಕೆ ಹೆಂಚ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಆಯಿಲ್ ಹಾಕ್ಕೊಳ್ಳ್ದೇ ಹುರ್ಕೋಬೇಕು ನೋಡಿ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಕೂಡ ನಾನೀಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನೀಗ 1 ಚಮಚ ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಹುರ್ಕೊಳ್ಳೋದೇನು ಬೇಕಾಗಿಲ್ಲ, ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು, ಯಾಕಂದರೆ ತುಂಬ ಬೇಗ ಹೊತ್ತೋಗ್ಬಿಡುತ್ತೆ. ನಾನೀಗ 15 ಎಸಳಷ್ಟು ಬೆಳ್ಳುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ಸುಮ್ಮನೆ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನ ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನೀಗ 1 1.5 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, 2 ಏಲಕ್ಕಿ, 3 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕು ಅಷ್ಟೇ ಸಾಕು, ಯಾಕಂದರೆ ಜಾಸ್ತಿ ಹುರ್ಕೊಳ್ಳೋಕೆ ಹೋದರೆ ಹೊತ್ತೋಗ್ಬಿಡುತ್ತೆ. ನೆಕ್ಸ್ಟು 1 ಚಮಚ ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ನಾವು ತುಂಬಾ ಹುರಿಯೋಕೆ ಹೋದರೆ ಹೊತ್ತೋದಂಗೆ ಆಗಿಬಿಡುತ್ತೆ. ನಾನೀಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪೇಸ್ಟ್ ಆಗಬಾರ್ದು, ತರಿ ತರಿಯಾಗಿ ಪೇಸ್ಟ್ ಆಗಬೇಕು ನೋಡಿ. ಈ ಥರ ನಾನೀಗ ಕಟ್ಟಿನ ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1/2 ಚಮಚದಲ್ಲಿ 1.5 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಟ್ಟಿನ ಸಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣಾಗಿ ಕಟ್ ಮಾಡ್ಕೊಂಡಿರುವಂಥದ್ದು. ಹಾಗೆ ಜೀರಿಗೆ ನಾನು ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಕೊಳ್ಳೋವಾಗ ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ಹಾಗಾಗಿ ಹಾಕ್ಕೊಳ್ತಾ ಇಲ್ಲ. ಹಾಗೆ ಕರಿಬೇವನ್ನ ನಾವು ಹಾಗೆ ಹಾಕೋದಕ್ಕಿಂತ ಈ ಥರ ಕೈಯಿಂದ ಕಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1/4 ಚಮಚದಷ್ಟು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿರೋ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ. ಮಿಕ್ಸಿ ಜಾರಲ್ಲಿ ಮಸಾಲೆ ಎಲ್ಲ ಹಾಗೆ ಅಂಟ್ಕೊಂಡಿರುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಆಲ್ರೆಡಿ ಬೇಳೆಕಟ್ಟಲ್ಲಿ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ನಲ್ಲ, ಸೊ ಫಸ್ಟು ಈಗ ನಾನು ಬೇಳೆಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಕಟ್ಟಿನ ಸಾರಿಗೆ ಹುಳಿ ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ. ನೆಕ್ಸ್ಟು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ನಾನು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಪುಡಿ ಉಪ್ಪನ್ನು ಕೂಡ ಹಾಕ್ಕೋಬೋದು. ನಾನು ಆಲ್ರೆಡಿ ಹೂರ್ಣ ಮಾಡಿ ಇಟ್ಟಿದ್ದೆ, ನೀವು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಥಿಕ್ನೆಸ್ ಜಾಸ್ತಿ ಇರಲಿ ಅಂತ ಸ್ವಲ್ಪ ಹೂರ್ಣನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಕಮ್ಮಿ ಬೇಕು ಥಿಕ್ನೆಸ್ ಅಂದರೆ ಅದರಲ್ಲೇ ಸ್ವಲ್ಪ ಕಮ್ಮಿ ಹೂರ್ಣ ಹಾಕ್ಕೋಬೋದು. ಹೂರ್ಣದಲ್ಲೇ ಬೆಲ್ಲ ಇರೋದ್ರಿಂದ ಎಕ್ಸ್ಟ್ರಾ ಬೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ. 6 ಗ್ಲಾಸಷ್ಟು ನಾನು ಕಟ್ಟಿನ ಸಾರು ಮಾಡ್ತಾ ಇದ್ದೀನಿ. ನಾನೀಗ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ನಿಮ್ಮಂತಕ್ಕೆ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಸಾಂಬಾರು ಪುಡಿನೂ ಹಾಕ್ಕೋಬೋದು, ನೀವು ಖಾರ ನೋಡ್ಕೊಂಡು ಹಾಕೋರಿ. ಕಟ್ಟಿನ ಸಾರಿಗೆ ನಾವು ಕರಿಬೇವು ಹಾಕೋದ್ರ ಜೊತೆಗೆ ಕರಿಬೇವನ್ನ ಕಡ್ಡಿ ಹಾಕೋದನ್ನು ತುಂಬ ಟೇಸ್ಟ್ ಕೊಡ್ತೈತಿ ನೋಡ್ರಿ. ಈ ಥರ ನಾವು ಕರಿಬೇವಿನ ಎಲೆ ತಕ್ಕೊಂಡ ಮೇಲೆ ಈ ಥರ ಕಡ್ಡಿ ಬರ್ತೈತಲ್ಲ, ಇದನ್ನು ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಇರ್ತೈತೆ ಕಟ್ಟಿನ ಸಾರು. ಈ ಕರಿಬೇವಿನ ಕಡ್ಡಿ ಚೆನ್ನಾಗಿ ಕುದಿಬೇಕು ಸಾರು ಜೋಡಿ. ನೋಡಿರಿ, ನಾನು ಆಗಲೇ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ತಕ್ಕೊಂಡು ಇಟ್ಕೊಂಡಿದ್ನಿ ಹುರಿದು, ಅದನ್ನೀಗ ಕುಟ್ಟಿ ಹಾಕ್ಕೊಳತ್ತೇನೆ ಕುದಿಯೋ ಮುಂದೆ. ಕುದಿಯೋ ಮುಂದೆ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತಿ, ಭಾಳ ಚಂದ ಟೇಸ್ಟ್ ಇರ್ತೈತಿ ಇದು. ಕಟ್ಟಿನ ಸಾರು ಎಷ್ಟು ಚಲೋ ಕುದೀತತಿ ಸಾರು ಕೂಡ ಅಷ್ಟು ರುಚಿಯಾಗಿ ಬರ್ತೈತಿ. ಹಾಗಾಗಿ ಚಲೋತ್ತಾಗಿ ನಾವು ಸಾರನ್ನು ಕುದಿಸ್ಕೋಬೇಕು ಕಟ್ಟಿನ ಸಾರನ್ನು.
ನೋಡಿ ಚೆನ್ನಾಗೆ ಕುದಿಸ್ಕೋಬೇಕು ಒಂದು 10 ನಿಮಿಷ. ಕಟ್ಟಿನ ಸಾರನ್ನ ನಾವು 2 ದಿವಸ ಅಂತೂ ಇಟ್ಕೊಂಡು ತಿನ್ಬೋದು, ಯಾಕಂದ್ರೆ ಹುಳಿ ಜಾಸ್ತಿ ಹಾಕಿರ್ತಾವೆ, ಹಾಗಾಗಿ ಲಘು ಕೆಡೋದಿಲ್ಲ. ಮತ್ತು ರುಚಿನೂ ಅಷ್ಟ, ನಾವು ಮಾಡಿದ್ದ ದಿವಸಕ್ಕಿಂತ ಮಾರನೇ ದಿವಸ ಭಾಳ ರುಚಿ ಹತ್ತೈತಿ ಇದು ಕಟ್ಟಿನ ಸಾರು. ನೋಡ್ರಿ ಲಾಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳಕತ್ತೇನಿ. ನೋಡ್ರಿ ನಮ್ಮ ರುಚಿ ರುಚಿಯಾದ ಕಟ್ಟಿನ ಸಾರು ರೆಡಿ ಆಯ್ತು. ನೋಡ್ರಿ ಕಟ್ಟಿನ ಸಾರಿಗೆ ನಿಮಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಕಟ್ಟಿನ ಸಾರು ಮಾಡುವಾಗ ಸ್ವಲ್ಪ ನಮಗೆ ನೀರು ಅನಿಸಿದ್ರೂ ಕೂಡ ಮಾಡಿಟ್ಟಾದಮೇಲೆ ಗಟ್ಟಿಯಾಗಿರುತ್ತೆ, ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳೋದು ಒಳ್ಳೆಯದು. ಕಟ್ಟಿನ ಸಾರು ನಾನು ಯಾವಾಗಾರ ಒಮ್ಮೆ ಮಾಡೋದಕ್ಕೆ ಏನು ಮಾಡ್ತೇನೆ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡಿರ್ತೇನೆ ರೀ ಕಟ್ಟಿನ ಸಾರು, ಯಾಕಂದರೆ ಹೋಳಿಗೆ ಎಲ್ಲ ಹಬ್ಬದಾಗ ಮಾಡಿರ್ತೇವೆ, ಹಬ್ಬದಾಗ ಹೋಳಿಗೆ ಮಾಡ್ತೇವೆ ಅಂದಮೇಲೆ ಕಟ್ಟಿನ ಸಾರು ಅವಾಗ ಮಾಡ್ತೇವೆ. ಹಾಗಾಗಿ ನಾನು 2 ದಿವಸ ಇಟ್ಕೊಂಡು ತಿನ್ನುವಂಗೆ ಮಾಡಿರ್ತೇನೆ ನಾನು ಯಾವಾಗಲೂ ಕಟ್ಟಿನ ಸಾರು. ನೋಡ್ರಿ ಎಷ್ಟು ಚಂದ ಕಾಣತೈತೆ ಅಂಥೇಳಿ, ನಾವು ಮಸಾಲೆ ಎಲ್ಲ ಹಾಕೇವಲ್ಲ, ಧನಿಯಾ ಕಾಳು, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಘಮ್ ಅನ್ನಕತ್ತೈತೆ ಸಾರು. ನೋಡ್ರಿ ಚೆನ್ನಾಗೆ ಕುದಿಸ್ಕೊಳ್ಬೇಕು, ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಇದ ಮೆಥಡ್ ಭಾರಿ ಆಗ್ತತಿ, ಸೂಪರ್ ಆಗೈತೆ ನೋಡ್ರಿ ಟೇಸ್ಟ್ ಅಂತೂ. ಯಾಕಂದ್ರೆ ಆಲ್ರೆಡಿ ನಾನು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ನೋಡೀನಿ, ಭಾರಿ ಆಗೈತಿ. ನೀವು ಟ್ರೈ ಮಾಡಿ ನೋಡ್ರಿ ಹೆಂಗೆ ಅನಿಸ್ತ ಅಂಥೇಳಿ ಮರಿದ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಯಾಕಂದ್ರೆ ನಾನು ದಾರಿ ಕಾಯ್ತಿರ್ತೇನೆ ನೀವು ಹೆಂಗಾಗೈತೆ ಅಂತ ಹೇಳ್ತೀರಂಥೇಳಿ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಥ್ಯಾಂಕ್ ಯು.